ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರ ಎಲ್ಲರೂ? ಗಾಡಿ ಯಾಕೋ ಭರವಸೆ ಬೆಳಕು ಕೊಡ್ತಿಲ್ಲ ನನಗೆ. ಹಿಂಗೆ ಹಸಿರೋ ಮೇಲೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಆಗ್ತಾ ಇದೆ. ಅವಾಗವಾಗ ಸ್ಟಾರ್ಟ್ ಆಗ್ತಾನೆ, ಅವಾಗವಾಗ ಇಲ್ಲ. ಏನು ಕಮ್ಮಿ ಮಾಡಿದ್ದೀನಿ ಹಸಿರೋ ನಿಂಗೆ? ಕೇಳ್ದಾಗ ಪೆಟ್ರೋಲ್ ಹಾಕ್ತೀನಿ, ಕೇಳ್ದಾಗ ಸರ್ವಿಸ್ ಮಾಡಿಸ್ತೀನಿ. ಈ ಥರ ದಿಮಾಕಿಗೆ ಏನು ಕಮ್ಮಿ ಇಲ್ಲ ನಿಂಗೆ. ಬನ್ನಿ, ಈಗ ಏನೋ ಧನುಷ್ಕೋಡಿಯಿಂದ ಆಮೇಲೆ ನೋಡೋಣ. ರಾಮೇಶ್ವರಂ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ವಿಸಿಟ್ ಹಾಕಿ ಅಲ್ಲೇ ಹೊರಗಡೆಯಿಂದ ಕೈ ಮುಗಿದ್ರಿ, ರಾಮ್ 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 ಅಂತ ಹೇಳಿ ಹೊರಡೋಣ. ಇವತ್ತು ಪ್ಲ್ಯಾನ್ ಇರೋದು ವೀಕ್ಷಕರೇ ಊಟಿ ತನಕ ಹೊಡೆದ್ಬಿಡೋದು ಅಂತ. ಯಾಕಂದರೆ ಪಾ ದೇವರೇ ಬಾಯಿಗೆ ಬಂದಿದ್ದ ಅಮ್ಮ ಹಾಫ್ ಕ್ಲಚ್ ಮೇಂಟೈನೇ ಮಾಡೋಲ್ಲ ಅನ್ಕೋ. ಪೆಟ್ರೋಲ್ ಹೋದ್ರೆ ಹೋಯ್ತು, ಆನ್ ಆಯ್ತಲ್ಲ ಸದ್ಯ ಗಾಡಿ. ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಿಲ್ಲ, ಡೈರೆಕ್ಟ್ ಸ್ಟಾರ್ಟ್ ಮಾಡಿಬಿಟ್ನಲ್ಲ. ಈಗ ಗಾಡಿ ಒಂದು ಸ್ವಲ್ಪ ಹೀಟ್ ಆಗಬೇಕು, ಹೀಟ್ ಆದರೆ ಸರಿ ಆಗತ್ತೆ. ಸೊ ವೀಕ್ಷಕರೇ ನೋಡಿ, ಧನುಷ್ಕೋಡಿ 11 ಕಿಲೋಮೀಟ್ರ್ ಇದೆ, ಸ್ಟಾರ್ಟ್ ಆಯಿತು ಸ್ಟ್ರೈಟ್ ರೋಡು. ಸೂಪರ್ ಇದೆ ಗುರು. ನೋಡಿ ರೋಡ್ಸು, ನಾನು ರೋಡ್ಸ್ ಬಗ್ಗೆ ಮಾತಾಡಲ್ಲ ಈ ತಮಿಳ್ನಾಡಲ್ಲಿ, ರೋಡ್ಸ್ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದರೆ ಅಷ್ಟು ಸೂಪರ್ ಇದೆ ರೋಡ್ಸ್ಗಳು. ಸಿಂಗಲ್ ಏನೇ ತಗೊಳ್ಳಿ, ಸೂಪರಾಗಿದೆ ರೋಡ್ಸು. ಇಲ್ಲಿ ಭಾಷೆ ಬಂದಿಲ್ಲ ಅಂದರೆ ಅಪ್ಪ ಹೌ. ಒಬ್ಬರು ಕರ್ನಾಟಕ ಅವ್ರ ಬ್ಯಾಚ್ ಬಂದಿತ್ತು, ಅಲ್ಲಿ ಕೇಳಿದ್ವಿ. ನಮ್ಮ ರೂಮ್, ನಮ್ಮ ಹೋಟ್ಲಲ್ಲೇ ಉಳಿದಿದ್ರು ಅವರು, ಅಲ್ಲಿ ರೂಮ್ ಕೇಳಿದ್ದು ಕೇಳಿದ್ವಿ. ಅವಾಗಲೇ ಅವ್ರು 6 ಗಂಟೆಗೆ ಹೋಗಿದ್ರು, ಅವಾಗಲೇ ಅಷ್ಟು ರಶ್ ಇತ್ತು. ನಮ್ದು ಇನ್ನೊಂದು ಪ್ಲ್ಯಾನ್ ಇದ್ವಿ ವೀಕ್ಷಕರೇ, ನಾವು ಮಲಗೋದು ಬಿಡಿ, ನ್ಯೂ ಇಯರಲ್ಲ ಆಗ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೋಡಿ, ನಾನು ನ್ಯೂ ಇಯರ್ ದಿನ ಗಾಡಿ ರೈಡ್ ಮಾಡ್ತೀನಿ, ನನ್ನ ಪ್ಯಾಷನ್ ಫಾಲೋ ಮಾಡ್ತಾಯಿದ್ದೀನಿ. ಎಲ್ಲರೂ ನೈಟು ಪಾರ್ಟಿ ಗೀಟಿ ಮಾಡೋರು ಪಾರ್ಟಿ ಮಾಡ್ತಾ ಇರ್ತಾರೆ, ನಾವು ಫ್ಯಾಷನ್ ಫಾಲೋ ಮಾಡ್ತಾಯಿದ್ದೀವಿ. ಪಾರ್ಟಿ ಮಾಡಬೇಡಿ ಅಂತಲ್ಲ, ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಎಂಜಾಯ್ ಮಾಡೋ ಟೈಮಲ್ಲಿ ಮಾಡಿಬಿಡಿ, ಆಮೇಲೆ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಂದು ವೀಡಿಯೋಸ್ ನೋಡೋದು ಆಲ್ಮೋಸ್ಟ್ ಹುಡುಗರೇ, ಮೀನ್ಸ್ 18 to 16 ತನಕ ನೋಡ್ತಾರೆ. ಅದಕ್ಕೆ ಹೇಳೋದು, ಪ್ಯಾಷನ್ ಫಾಲೋ ಮಾಡಿಬಿಡಿ. ಸೊ ಪಾರ್ಟಿ ಗಿಲ್ಟಿ ಅವೆಲ್ಲ ಇರಬೇಕು ಲೈಫಲ್ಲಿ, ಅದನ್ನೇ ಅಡಿಕ್ಷನ್ ಮಾಡ್ಕೋಬಾರ್ದು. ಅಷ್ಟೇ, ಎಷ್ಟಿರಬೇಕು ಅಷ್ಟಿರಬೇಕು, ಎಲ್ಲದೂ ಅಷ್ಟೇ. ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಾರೆ. ಏನು ರೋಡ್ಸು ಗುರು. ನಾವು 2 ಗಂಟೆಗೆ ಆಮೇಲೆ ಹೇಳೋದು ಮರ್ತದೆ, 2 ಗಂಟೆಗೆ 2:30 ನಿದ್ದೆ ಮಾಡಿದ್ವಿ. 6 ಗಂಟೆಗೆ ಸನ್ರೈಸ್ ಹೋಗೋಣ ಅಂತ ಧನುಷ್ಕೋಡಿಯಲ್ಲಿ. ಆದರೆ ಏನಾಗ್ಬಿಡ್ತು ಅಂದರೆ, 6 ಗಂಟೆ ಅಷ್ಟೊತ್ತಿಗೆ ಅಲಾರಾಮ್ ಇಟ್ಟಿದ್ದೀನಿ. ಎಲ್ಲರೂ AM-ಗೆ ಇಡದ್ಬಿಟ್ಲು, ಎಲ್ಲರೂ PM-ಗೆ ಇಟ್ಬಿಟ್ಟವ್ರೆ ಅಲಾರಾಮ್. ನಾನು ನಿದ್ದೆ ಕಣ್ಣಲ್ಲಿ ಅಲಾರಾಮ್ ಇಟ್ಟೆ, 5:00 PM-ಗೆ ಇಟ್ಟಿದ್ದೀನಿ. ಆಮೇಲೆ ಎದ್ದಿದ್ದು ನಾವು ಹೇಳ್ತು, 10:00 ಎದ್ದಿದ್ದು ನಾವು ಎಲ್ಲರೂ ಬಿಡಿ, ಒಂಥರ ರೆಸ್ಟ್ ಆಯಿತು. ಆದರೆ ಇವತ್ತು ಊಟಿ ಹೊಡಿಬೇಕು. 478 kilometers ಇದೆ ಇವತ್ತು ನೈಟ್ ರೈಡು. ವಾ, ಡೈಲಿ ನೈಟ್ ರೈಟ್ ರೈಡ್ ಹೊಡೆದು 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 ಬೇಜಾರಾಗೈತೆ ನೋಡಿ. ರಾಕಿ, ಚಾಕಿ, ಕ್ಯಾಂಡಿ, ಅಸುರ. ವೀಕ್ಷಕರೇ ನಾನು ಹೇಳೋದಲ್ಲ, ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ವೀಡಿಯೋ ಮಗ ಬನ್ನಿ ಫ್ರೀ ಆದಾಗ. ಒಳ್ಳೊಳ್ಳೆ ಸ್ಪಾಟ್ ಇದ್ದಾವೆ, ಆದರೆ ಏನು ಮಾಡೋದು, ಗಾಡಿ ಆಫ್ ಆದರೆ ಆನ್ ಆಗಲ್ಲ. ವಾವ್, ನಿಮಗೆ ಕಾಣಿಸ್ತಿರೋ ತಾಯಿ ಕಾಣಿಸತ್ತೆ ನೋಡಿ. ಸೂಪರ್ ಆಗಿದೆ ಗುರು. ವಾವ್, ಬ್ಯೂಟಿಫುಲ್ಲಿಗೆ ಬ್ಯೂಟಿಫುಲ್ಲು, ಕ್ರೇಜಿ ಬ್ಯೂಟಿಫುಲ್ ಇದು. ಲಿಟ್ರಲಿ ಮೈಂಡ್ ಬ್ಲೋಯಿಂಗ್.
ಫೋಟೋ ತೆಗೋಣ ಅಂತೇನೆ ಬರ್ತಾ ಅಂದೆ ನಾನು. ನನ್ನ ಗಾಡಿ ಮತ್ತೆ ಹಣ ಬಿಟ್ರೆ ಸಾಕಪ್ಪ ಅಷ್ಟು, ಇನ್ನೇನು ಕೇಳ್ಕೊಳ್ಳಲ್ಲ ಸುರ. ನಿನಗೆ ಇಷ್ಟು ಖರ್ಚು ಮಾಡಿ ಇದು ಮಾಡಿದ್ದೀನಿ, ನಿನಗೆ ಆನ್ ಆಗಿಲ್ಲ ಅಂದರೆ ನಾ ಭಾರಿ ಅಲ್ಟಾಗ್ಬಿಡ್ತೀನಿ ಸುರ. ಹಾಂ ನೋಡಿ, ಇಲ್ಲಿ ಗಾಳಿಗೆ ಹಾರಕ್ಕಾಗ್ತಿಲ್ಲ ಅದಕ್ಕೆ ಪಾಪ ಈಗಲ್ಲಿಗೆ ಹದ್ದಿಗೆ. ಯಾವುದೋ ಓಲ್ಡ್ ಚರ್ಚ್ ಬರುತ್ತೆ ಮೇಕೆ ಮರಿ. ಎಲ್ಲ ತುಂಬ ಜನ ಬೀಚಲ್ಲಿ ಆಡ್ತವ್ರೆ, ರೆಸ್ಟ್ ನೋಡಿ ಹೆಂಗೈತೆ ಅಂತ. ಆಗಲ್ಲ ಅವರೆಲ್ಲಿ ಅವ್ರು ಹೋಗಿ ಹರ್ಕೊಂಡು ಮುಂದೆ ನಡ್ಕೊಂಡೋಣ ವಾಪಸ್ ಹೋಣ. ಏ ಅದು ಅಲ್ಲೇ ಕಣೋ ಮುಂದೆ ಸರ್ಕಲ್ಲು. ಇಲ್ಲಿ ಬಸ್ಗಳು ಬಂದಲ್ಲ ಜಾಮ್ ಮಾಡ್ಕೊಂಡ್ರು. ಬಂತಲ್ಲ ಇನ್ನೇನು ಓಪಕ್. ಇಲ್ಲಿ ಯಾವ್ದು ಡೇಟನ ಗೀಟನ ಸೂಪರ್ ಬೈಕ್ ಅಂದ್ರೆ ಒಂದ್ಸರಿ ಬಡ್ದು ಬಿಡ್ಬೇಕು ಎಲ್ಲರೂ ಪಾಂಗ್ ಅನ್ಸ್ಬಿಡುತ್ತೆ, ಕಡೆ ಸೈಡ್ ಬಿಟ್ಬಿಡ್ತಾರೆ. ರೊಲ್ಯಾಕ್ಸ್ ಅಷ್ಟೇ ಗೊತ್ತಾಗ್ತಿರೋದು, ಅವ ಪೇರು ಡೆಲ್ಲಿನ ಏನು ಹಾಕಿರ್ಬೇಕು ಅವನು. ಅಪ್ಪ ತಜ್ಜನ ಗುರು. ಬ್ರೋ ಏಯ್ ಹಿಂಗ್ ತೆಗ್ದು ಹಿಂಗ ಹಾಕಿ ಒಂದ್ ಸ್ವಲ್ಪ, ಈ ಕಡೆ ಅಷ್ಟು ಪ್ಲೇಸ್ ಇದೆಯಲ್ಲ. ಸೊ ಗಾಯ್ಸ್ ಧನುಷ್ ಕೊಡಿ, ಇಲ್ಲಿ ಪಾರ್ಕ್ ಮಾಡಿದೀವಿ ಗಾಡಿ, ಮೊಬೈಲ್ ತಗೋಣ ನಡೆಯೋಣ ಬನ್ನಿ. ಒಂದೆರಡು ಫೋಟೋ ರೀಲ್ಸು, ರೀಲ್ಸಿಗೆ ಶೂಟ್ ಮಾಡೋಕ್ಕೂ ಜಾಗ ಇಲ್ವ ಅಂತ ನೋಡೋಣ ಬನ್ನಿ ಏನಾಗತ್ತೆ ಅಂತ. ಬ್ಲೋ ಕಮ್ಮಿ ಇದೆ ಹೋಗುತ್ತೆ, ಬ್ಲೋ ಹೊಡ್ಸ್ಕೊಂಡು ಹೋಗ್ಬೇಕು ಬನ್ನಿ. ಹೋಣ ಎಲ್ಲ ಯೂಟರ್ನ್ ಹೊಡೆಯಕ್ಕೆ ಬಿಡ್ತಿಲ್ಲ, ಇಲ್ಲ ಯೂಟರ್ನ್ ಎಲ್ಲ ಇಲ್ಲಿ ತಂಗ ಹೋಗಕ್ ಬಿಡ್ತಿಲ್ಲ. ಯೂಟರ್ನ್ ಪೊಣ್ಣಿಂಗ ಯೂಟರ್ನ್ ಪೊಣ್ಣಿಂಗ ಅಂತಂದ್ರೆ ಆಫ್ ರೋಡಿಂಗ್ ಪೊಣ್ಣಿಂಗ ಇದೆ. ಈಗ ಎಂಡ್ ಪಾಯಿಂಟ್ ಹತ್ರ ಬಂದ್ವಿ, ಸ್ಟ್ಯಾಚು ಹತ್ರ ಯೂಟರ್ನ್ ಇದೆ ನೋಡಿ. ಬೇರೆ ದಿನಗಳೆಲ್ಲ ಬಿಡ್ತಾರೆ ಅನ್ಕೊಂತೀನಿ, ಸಕತ್ ಜನ ಬಂದಿದ್ದಾರೆ. ಇವತ್ತು ರಶ್ ಇದೆಲ್ಲ ತುಂಬ ಜಾಮ ಬಿಡತ್ತೆ ಅಂತ ಬಿಡ್ತಿಲ್ಲ. ಸೊ ವ್ಯೂ ಎಲ್ಲ ಸೂಪರ್ ಆಗಿದೆ, ಜನ ಸಾಗರ. ಫೋಟೋ ರೀಲ್ಸ್ ಎಲ್ಲ ಮರ್ತು ಬಿಡ್ಬೇಕು, ಬೇರೆ ಆ ಕಡೆ ಹೋಗತ್ತೀವಿ ಮಾಡೋಣ ಅವ್ರ ರೀಲ್ಸ್ ಎಲ್ಲ. ಇಲ್ಲೊಂದು ಫಾರ್ ಮೆಮೊರೀಸ್ ಫೋಟೋ ಹೊಡ್ಕೊಳ್ಳೋಣ ಅಷ್ಟೇ. ಬನ್ನಿ ಹೋಣ ತೋರಿಸ್ತೀನಿ ಸಿನಿಮ್ಯಾಟಿಕ್ನ ಎಂಜಾಯ್ ಮಾಡಿ. ಇಂಟರ್ನ್ಯಾಷನಲ್ ವಾಟರ್ಸ್ ಹೋಗ್ಬಿಡಣ. ಪಾಸ್ಪೋರ್ಟ್ ಐತಾ? ಆಯ್ತಾನೋ ಪಾಸ್ಪೋರ್ಟ್? ಬಟ್ಟೆ ಸೈಡಿಗೆ ಬರೋ, ಹಂಗೆ ನೀರು ಎಸ್ ಬಿಡು ಒಂಚೂರು. ಎಸಿ 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 ಏಯ್ ಜೋರಾಗಿ ಎಸಿ. ಎಸಿಲಿಲ್ಲ ಬರಲಿಲ್ಲ. ಸಾಧನೆ ಮಾಡಬೇಕು. ಬೇರೆಯವರು ಬಂದಿರ್ತಾರೆ ಮತ್ತೆ, ಆದ್ರೆ ನೀರು ಟಚ್ ಮಾಡಿರಲ್ಲ.
ಎಲ್ಲ ಮಾಡಿರ್ತಾರೆ ರೀಜ್ ಹೊಡ್ಕೊಂಡೆ ಎಂಡಿಂಗ್ ಆಫ್ ದ ನೀರ್ ಈಸ್ ಬೇರೆ ಪೀಚೆ ಪೀಚೆ ಥ್ಯಾಂಕ್ಸ್ ಅಣ್ಣ.